ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾರಿಗೆ ಹೊಸ ತಾಯಂದಿರ್ತೀರ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ನನ್ನ ಡೈಲಿ ರೊಟೀನಲ್ಲಿ ಇದು ಒಂದು. ಸೊ ನೋಡಿ, ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಪಾಪುಗೆ ಇವಾಗ 6 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಫಸ್ಟಿಗೆ ರಾಗಿ ಸರಿ ಮತ್ತು ಅಕ್ಕಿ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಸ್ಟಾರ್ಟಿಂಗೆ ಸ್ವಲ್ಪ ಸ್ಟಾರ್ಟಿಂಗ್ ರಾಗಿ ಸರಿ ಕೊಟ್ಟೆ ಕೊಡ್ತಾರಲ್ವ, ಸೊ ಅದಕ್ಕೆ ಅದರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ರಾಗಿ ಸರಿ ಸ್ವಲ್ಪ ಅಡ್ಜಸ್ಟ್ ಆಗಿ ಅವಳಿಗೆ ಎಲ್ಲ ಡೈಜೆಸ್ಟ್ ಚೆನ್ನಾಗಿ ಆದಾಗ, ಸ್ವಲ್ಪ 7 ಮಂತ್ ರೀಚ್ ಆದಾಗ, ಫುಲ್ ಕಂಪ್ಲೀಟ್ ಆದಾಗ ಫ್ರೂಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ. ಫಸ್ಟು ರಾಗಿ ಸರಿಗೇ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ನಾನಿಲ್ಲಿ ಅವಳಿಗೆ ಟೇಸ್ಟ್ ಬರಲಿ ಅಂತ ಹೇಳಿಬಿಟ್ಟು ಸಪ್ರೇಟ್, ಯಾಕೆಂದರೆ ಡೈಲಿ ಒಂದೇ ತಿನ್ನಿಸ್ತಿದ್ರೆ ಬೋರ್ ಆಗಿಬಿಡ್ತೀವಿ. ನಾವು ಡೈಲಿ ಮೊಸರನ್ನ ತಿಂತಾ ಇದ್ದರೆ ಅಥವಾ ಡೈಲಿ ಒಂದೇ ಥರ ತಿಂತಿದ್ರೆ ಬೋರ್ ಆಗುತ್ತಲ್ವಾ, ಅದಕ್ಕೇ ರಾಗಿ ಸರಿ ಅಕ್ಕಿ ಸರಿ ಬೇರೆ ಮಾಡ್ತಾ ಇದ್ದೀನಿ. ಒಂದೊಂದಿನ ರಾಗಿ ಸರಿ, ಒಂದೊಂದು ದಿನ ಅಕ್ಕಿ ಸರಿ, ಅವಳಿಗೂ ಟೇಸ್ಟು ಡಿಫ್ರೆಂಟ್ ಆಗುತ್ತಲ್ವಾ, ಸೊ ಚೆನ್ನಾಗಿ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳು ಇವಾಗಲೇ ನಾವು ಊಟ ಮಾಡ್ತಾಯಿದ್ರೇ ಕೊಡಿ ಅಂತ ತಿನ್ನಿಸಿ ಅಂತ ಇದು ಮಾಡ್ತಾ ಇರ್ತಾಳೆ. ಸೊ ಅವಳು ತುಂಬ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆಗೆ ಅಮ್ಮ ನಾನು ಇಬ್ಬರು ಸೇರಿಕೊಂಡು ನಾವು ರಾಗಿ ಸರಿ ಮಾಡ್ತಾ ಇರೋದು. ಸೊ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಲ್ಪ್ ಆಗುತ್ತೆ. ಸೊ ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ. ಫಸ್ಟಿಗೆ ನಾನು ಇಲ್ಲಿ 1 ಕೆಜಿ ರಾಗಿ ತೊಗೊಂಡಿದ್ದೀನಿ, ಕೆಂಪು ರಾಗಿ ಬರುತ್ತಲ್ಲ ಅದು, ಮತ್ತು 150 ಗ್ರಾಮು ಕಡಲೆಕಾಳು, ಕಡಲೆಕಾಳು ಮತ್ತು ಹೆಸರು ಕಾಳು 150 150 ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಜಾಸ್ತಿ ತೊಗೋಬೋದು, ಬಟ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಕಮ್ಮಿ ಹಾಕ್ಕೊಳ್ಳಿ. ಯಾಕೆಂದರೆ ಸ್ಟಾರ್ಟಿಂಗು ಗೊತ್ತಿರಲ್ಲ ಅವ್ರಿಗೆ ಜೀರ್ಣ ಆಗುತ್ತೋ ಇಲ್ವೋ ಅಂತ. ಸೊ ನಾನಿಲ್ಲಿ ಕಮ್ಮಿ ಕ್ವಾಂಟಿಟೀಲಿ ಮಾಡ್ತಾ ಇರೋವಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ, ನೋಡೋಕ್ಕೆ ಒಂಥರ ಕೆಂಪಿಗೆ ಎಷ್ಟು ಚೆನ್ನಾಗಿದೆ. ಬಟ್ ಇದು ತೊಳಿಬೇಕಾದರೆ ಫುಲ್ಲು ಗಲೀಜಿರುತ್ತೆ, ತುಂಬ ಚೆನ್ನಾಗಿ ತೊಳಿಬೇಕಾಗತ್ತೆ. ನೀವು ಒಂದು 3-4 ಟೈಮ್ಸೇ ಚೆನ್ನಾಗಿ ತೊಳಿಬೇಕಾಗತ್ತೆ, ಯಾಕೆಂದರೆ ಅಷ್ಟು ಧೂಳಿರುತ್ತೆ. ನೋಡ್ಬೋದು ನೀವು ಎಷ್ಟು ಕೊಳೆ ಇದೆ ಅಂತ. ನಾನಂತೂ 4-5 ಟೈಮ್ಸ್ ನಾನು ತೊಳೆದಿರೋ ಅಂಥದ್ದು. ಚೆನ್ನಾಗಿ ಹಿಸ್ಕಿ ತೊಳೀರಿ, ಅದರಲ್ಲಿರೋ ಕೊಳೆ ಧೂಳು ಎಲ್ಲ ಹೋಗಬೇಕು, ಯಾಕೆಂದರೆ ಪಾಪಿಗೆ ಕೊಡೋವಂಥದ್ದಲ್ವಾ. ಸೊ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಈ ಥರ ನೀರು ಟ್ರಾನ್ಸ್ಪರೆಂಟಾಗಿ ಕಾಣಬೇಕು, ಅಷ್ಟು ನೀವು ತೊಳಿಬೇಕಾಗತ್ತೆ. ಸೊ ಇಲ್ಲಿ ನಾನು ಕಡಲೆಕಾಳು ಹೆಸರು ಕಾಳು ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೆನೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಇವೆರಡು ನಾನು ಮೊಳಕೆ ಬರೆಸ್ಬೇಕು, ಅದಕ್ಕೋಸ್ಕರ ನಾನು ನೆನೆ ಹಾಕ್ತಾ ಇದ್ದೀನಿ. ಸೊ ಈ ಪ್ರೋಸೆಸ್ಗೆ ನೀವು ಒಂದು 2-3 ಡೇಸ್ ನೀವು ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಮೊಳಕೆ ಕಟ್ಟೋಕ್ಕೆ ನೆನೆಸೋಕ್ಕೆ ಬೇಕು ಒಂದು 6 ಅವರ್ಸು, ಮತ್ತು ಮೊಳಕೆ ಕಟ್ಸೋಕ್ಕೂ ಬೇಕು. ಸೊ ಮೊಳಕೆ ಕಟ್ಸೋದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನೆನೆಸ್ಬಿಟ್ಟು ವೈಟ್ ಬಟ್ಟೆಲಿ ಕಟ್ಟಿಟ್ರೆ ಈ ಥರ ಮೊಳಕೆ ಬಂದಿರುತ್ತೆ. ನೋಡಿ, 1 ಇಂಚ್ ಬಂದರೂ ಸಾಕು. ಕಡಲೆಕಾಳು ಸ್ವಲ್ಪ ಲೇಟ್ ಬಂದಿರುತ್ತೆ, ಹೆಸರು ಕಾಳು ಚೆನ್ನಾಗಿ ಬಂದಿರುತ್ತೆ ಬೇಗನೆ. ಸೊ ಇಷ್ಟಿದ್ರೆ ಸಾಕು ಮೊಳಕೆ, ಫೈನ್. ಇದು ಇವಾಗ ಇದನ್ನು ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ, ಯಾಕೆಂದರೆ ನಾನು ಫಸ್ಟಿಗೆ ಇಲ್ಲಿ ಮನೆಯೊಳಗೆ ಹಾಕ್ಕೊಳ್ತಾ ಇದ್ದೀನಿ, ನೆರಳಲ್ಲಿ ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಡಿವೈಡ್ ಮಾಡ್ಕೋತೀನಿ, ಅಕ್ಕಿ ಸರಿಗೆ 1/2 ಮತ್ತು ರಾಗಿ ಸರಿಗೆ 1/2 ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟು ನಾನು ಯಾವುದು ಮೊಳಕೆ ಬರಲ್ಲ ಅಂದರೆ ಬೇಳೆ ಅಂಥದ್ದನ್ನು ನಾನು ನೆನೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು 4-5 ಸ್ಪೂನಷ್ಟು ನಾನು ತೊಗೊಳ್ತಾ ಇದ್ದೀನಿ. ಇದು ತೊಗರಿ ಬೇಳೆ,
ಸೊ ಎಲ್ಲದೂ ನೀವು 5 ಸ್ಪೂನ್ ತೊಗೋಬೇಕಾಗುತ್ತೆ. ಇದರಲ್ಲಿ ನಾನು ಡಿವೈಡ್ ಮಾಡ್ಕೋತೀನಿ, ಅಕ್ಕಿ ಸರಿಗೆ ರಾಗಿ ಸರಿಗೆ ಡಿವೈಡ್ ಮಾಡ್ಕೋತೀನಿ. ಸೊ ಜಾಸ್ತಿನೂ ಹಾಕೋಬೋದು ಬೇಕಿದ್ರೆ, ಬಟ್ ನಾನು ಸ್ಟಾರ್ಟಿಂಗ್ ಅಲ್ವಾ, ಸೊ ಅದಕ್ಕೇ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಕು ಇಷ್ಟು, ಬೇಕಾದರೆ ನೆಕ್ಸ್ಟ್ ನಾನು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋತೀನಿ. ಇಲ್ಲಿ ನಾನು 1 ಕೆಜಿ ರಾಗಿ ತೊಗೊಂಡಿದ್ದೀನಿ. ಸೊ ಇದು ಮಸೂರು ಬೇಳೆ. ಓಕೆ, ನಾನು ಇದು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತು ಹೆಸರು ಬೇಳೆ ಅದು 5 ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ, ಕುಸ್ಲಕ್ಕಿ ಅಂತಲೂ ಅಂತಾರೆ, ಕೆಂಪಕ್ಕಿ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ನಾನು ಜಾಸ್ತಿ ಮಾಡ್ತಾ ಇಲ್ಲ, 1/2 ಕೆಜಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ನೆನೆ ಹಾಕಿದ್ದೀನಿ. ಹಾಗೆ ಏನು ಬೇಳೆಗಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಇದನ್ನು ನೆನೆಸಿ ಒಣಗಿಸ್ಬೇಕಾಗತ್ತೆ. ಸೊ ನೀವು ಇದನ್ನು, ನಾನು ಅವತ್ತೇ ರಾಗಿ ತೊಳೆದಿದ್ದ ದಿನವೇ ನಾನು ಮಾಡ್ಕೊಂಡಿದ್ದೀನಿ. ಇದು ರಾಗಿನ ಅಮ್ಮ ಮೇಲೆ ಬಿಸಿಲು ಚೆನ್ನಾಗಿತ್ತು ಅಂದ್ಬಿಟ್ಟು ಒಣಗಾಕಿದ್ದಾರೆ. ಚೆನ್ನಾಗಿ ಸ್ಯಾರಿ ಏನಿರುತ್ತೆ ಅದ್ರ ಮೇಲೆ ಹಾಕಿಲ್ಲ, ಪಂಚೆ ಇದ್ದರೆ ಪಂಚೆ ಮೇಲೆ ಹಾಕಿ. ನಾನು ಸ್ವಲ್ಪ ಮೊಳಕೆ ಬರೆಸಿದ್ದೆ ರಾಗಿನ, ಜಾಸ್ತಿ ಬರ್ಸಿದ್ರೆ ಮೊಳಕೆನ ಅದು ಪ್ರೋಟೀನ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಸ್ವಲ್ಪ ಸ್ವಲ್ಪ ಬರೆಸಿದ್ದೆ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ ನಾ ಮತ್ತೆ ರಾಗಿ ಮತ್ತು ಮೊಳಕೆ ಬಂದಿರೋ ಕಾಳನ್ನೆಲ್ಲ ಅಮ್ಮ ಮತ್ತೆ ಒಣಗಾಕಿದ್ರು. ಇದು ಮನೇಲೆ ಬಿಸಿಲು ಬರೋದರಿಂದ ಕಿಟಕಿಯಿಂದ ಅಕ್ಕಿ ಮತ್ತು ಬೇಳೆ ಏನಿರುತ್ತೆ ಅದನ್ನು ಒಣಗಾಕಿದ್ದೀವಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೆಯೊಳಗೆ ಬಿಸಿಲು, ಹಾಗಾಗಿ ಆಚೆ ಸ್ವಲ್ಪ ಧೂಳಿರುತ್ತಲ್ವಾ, ಅದಕ್ಕೇ ಮನೆಯೊಳಗೇ ಹಾಕಿದ್ವಿ. ಇಲ್ಲಿ ಬೇಳೆ ಏನಿದೆ ಅದನ್ನೆಲ್ಲ ಒಣಗಾಕಿದ್ದಾರೆ, ಬೇಳೆ ಮತ್ತು ಮೊಳಕೆ ಬಂದಿರೋದು ರಾಗಿಯೆಲ್ಲ ಒಣಗಾಕಿದ್ದಾರೆ. ಸೊ 2 ಡೇಸ್ ಚೆನ್ನಾಗಿ ಒಣಗಬೇಕಾಗುತ್ತೆ, ಅದು ನೆನೆಸಿರ್ತೀವಲ್ಲ. ಸೊ ಅದನ್ನು ನಾವು ತಿಂದಾಗ, 1-2 ಕಾಳು ತಿಂದಾಗ ಸೌಂಡ್ ಬರಬೇಕು ಕಟುಂಬ ಅಂತ, ಆ ಥರ ಒಣಗಿಸ್ಬೇಕಾಗತ್ತೆ. ಯಾಕೆಂದರೆ ಇದು ಚೆನ್ನಾಗಿ ತುಂಬ ದಿನ ಇಡಬೇಕಾಗತ್ತೆ ಅಲ್ವಾ. ಸೊ ಹಸಿ ಹಸಿಯಾಗಿ ಇಟ್ಟರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಚೆನ್ನಾಗಿ ಒಣಗಿದೆ ಇದು, ಒಣಗಿದ ಮೇಲೆ ನಾವು ಮಾಡುವಂಥ ಪ್ರೋಸೆಸ್ಸು. ಈಗ ರಾಗಿ ಚೆನ್ನಾಗಿ ಒಣಗಿದೆ, ಅದ್ರ ಜೊತೆಗೆ ನಾವು ಹುರಿಬೇಕಾಗತ್ತೆ, ಯಾಕೆಂದರೆ ಸ್ವಲ್ಪ ಹಸಿ ಹಸಿ ಒಳಗಿರುತ್ತೆ ಇರುತ್ತೆ ಚೆನ್ನಾಗಿ ಒಣಗಿಸಿದ್ರೂ. ಅದನ್ನು ಬಿಸಿ ಮಾಡಬೇಕಾಗತ್ತೆ, ಅಂದರೆ ಸ್ವಲ್ಪ ಹುರಿಬೇಕಾಗತ್ತೆ, ಜಾಸ್ತಿ ಹುರಿಬಾರ್ದು, ಅದು ಸೀದ್ಬಿಟ್ರೆ ಕಹಿ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೇ ಈಗ ಅಮ್ಮ ರಾಗಿನ ಹುರಿತಾ ಇದ್ದಾರೆ ಫಸ್ಟಿಗೇ. ಸೊ 1 ಕೆಜಿ ರಾಗಿ ತೊಗೊಂಡಿದ್ದೀನಲ್ಲ, ಅಷ್ಟೂ ಹುರಿತಾ ಇದ್ದಾರೆ. ಈ ಕಡೆ ನಮ್ಮ ಲವ್ವ ಕೂಡ ಇದ್ಲು, ಸೊ ಅವಳ ಪಡೆಗಳು ಆಟ ಆಡ್ಕೋತಾ ಇದ್ಲು. ಚೆನ್ನಾಗಿ ಹುರಿರಿ, ನಾವು ಏನೇನು ತೊಗೊಂಡಿದ್ದೀವಿ ಅದೆಲ್ಲ ಕೂಡ ಹುರಿಬೇಕಾಗುತ್ತೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಐಟಮ್ಸ್ನ ಹಾಕಿದ್ದೀನಿ, ನಾನು ತೋರಿಸ್ತೀನಿ ಏನೇನು ಅಂತ. ಇಲ್ಲಿ ಪೂರ್ತಿ ರಾಗಿನ ಹುರಿತಾ ಇದ್ದಾರೆ ಅಮ್ಮ. ಸೊ ರಾಗಿ ಎಲ್ಲ ಹುರಿದಾದಮೇಲೆ ಇವಾಗ ಅಕ್ಕಿ ತೊಗೊಂಡಿದ್ದಾರೆ, ಚೆನ್ನಾಗಿ ಒಣಗಿಸಿ ಆಯಿತಾ ಅಕ್ಕಿನ. ಅದು ನೀವು ತಿನ್ನುವಾಗಲೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಒಣಗಿದೆ ಅಂತ, ಆ ಥರ ಒಣಗಿಸ್ಬೇಕು. ಇದು ಕೆಂಪು ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ. ಸೊ ಅಕ್ಕಿ ಎಲ್ಲ ಒಣಗಾದಮೇಲೆ ಇದು ಮೊಳಕೆ ಬಂದಿರೋ ಕಾಳು ಏನಿದೆ, ಕಡಲೆಕಾಳು ಮತ್ತು ಹೆಸರು ಕಾಳು, ಚೆನ್ನಾಗಿ ಒಣಗಿಸಿದ ಮೇಲೆ ಈ ಥರ ಮತ್ತೆ ಹುರಿತಾ ಇದ್ದಾರೆ. ನೋಡ್ಕೊಂಡು ಹುರಿರಿ, ಯಾಕೆಂದರೆ ಸೀಬಾರ್ದು, ಅದು ಸೀದ್ರೆ ಮಗುಗೆ ಕಹಿ ಕಹಿ ಆಗುತ್ತೆ. ಸೊ ಮೀಡಿಯಂ ಹುರಿ ಕೊಟ್ಕೊಂಡು ಹುರಿಬೇಕಾಗತ್ತೆ. ಸ್ವಲ್ಪ 1-15 ಕಡಲೆ ಬೀಜ ಕೂಡ ಹುರಿತಾ ಇದ್ದಾರೆ. ಕಡಲೆ ಬೀಜ ಕೂಡ ಒಳ್ಳೆಯದು, ನೆನೆಸಿ ಒಣಗಿಸಿ ಕೂಡ ಒಳ್ಳೆಯದು, ಬಟ್ ನಾವಿಲ್ಲಿ ಹಾಗೆ ಹಾಕ್ತಾ ಇದ್ದೀವಿ. ಮತ್ತು ಕಡಲೆಬೇಳೆ ಮರೆತು ಬಿಟ್ಟಿದ್ವಿ, ಸೊ ಕಡಲೆಬೇಳೆನ ಆ್ಯಡ್ ಮಾಡ್ತಾ ಇದ್ದೀವಿ ಈ ಒಣಗಿಸಿದ್ವಲ್ಲ ಬೇಳೆ ಜೊತೆಗೆ, ಅದ್ರ ಜೊತೆಗೆ ಹುರಿಯೋಣ ಅಂದ್ಬಿಟ್ಟು ಕಡಲೆಬೇಳೆ ಹಾಕ್ತಾ ಇದ್ದೀವಿ. ನೀವು ಅದ್ರ ಜೊತೆಗೇ ಬೇಳೆ ಜೊತೆಗೇ ಹಾಕಿ ತೊಳೆದು ಒಣಗಿಸಿ ಹುರಿಯಿರಿ. ಸೊ ಎಲ್ಲ ಕಾಳುಗಳನ್ನು ಅಮ್ಮ ಹುರಿತಾ ಇದ್ದಾರೆ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗೂ ಇರುತ್ತೆ. ನಾನು ಜಾಸ್ತಿ ರಾಗಿ ಇರಲಿ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಬೇಳೆನ ಹಾಕ್ತಾ ಇದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಅವಳು ಹೇಗೆ ಜೀರ್ಣ ಮಾಡ್ಕೋತಾಳೆ, ಆಮೇಲೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳೋಣ ಅಂತ ನಾನು ಹೀಗೆ ಮಾಡ್ತಾ ಇರೋದು. ಸೊ ಅಮ್ಮ ಇಲ್ಲಿ ಜೀರಿಗೆ ತೊಗೋತಾ ಇದ್ದಾರೆ, 1 ಸ್ಪೂನಲ್ಲಿ 1-2 ಸ್ಪೂನು ತೊಗೋತಾ ಇದ್ದಾರೆ ಜೀರಿಗೆನ. ಯಾಕೆ ಅಂದರೆ ಇಷ್ಟು ನಾವು ಮಾಡಿರ್ತೀವಿ, ಅವರಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅನ್ನೋ ಸ್ಟೇಜಲ್ಲಿ ಜೀರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಹಾಗಾಗಿ ಜೀರಿಗೆ ತೊಗೋತಾ ಇದ್ದಾರೆ. ಹಾಗೆಯೇ ಸ್ವಲ್ಪ ಮೆಣಸು ಕೂಡ ತೊಗೋತಾ ಇದ್ದಾರೆ, ಯಾಕೆಂದರೆ ಜಾಸ್ತಿ ತೊಗೋಬೇಡಿ, ಖಾರ ಆಗುತ್ತೆ, ಒಳ್ಳೆಯದು ಸ್ವಲ್ಪ ಮೆಣಸು ಶೀತಗೀತ ಆಗ್ದಾಗೆ ತಡೆಯುತ್ತೆ ಮೆಣಸು.
ಹಾಗೆಯೇ ಜೀರಿಗೆನ ಸ್ವಲ್ಪ ಚೆನ್ನಾಗಿ ಸೋಸ್ಕೊಳ್ಳಿ. ಒಂದೊಂದ್ಸಲ ಕಲ್ಲು ಕೂಡ ಇರುತ್ತೆ, ಮತ್ತು ಕಡ್ಡಿ ಕೂಡ ಇರುತ್ತೆ, ಏನು ಚಿಕ್ಕ ಚಿಕ್ಕ ಕಡ್ಡಿ ಕೂಡ ಇರುತ್ತೆ. ಸೊ ಅದಕ್ಕೇ ಎಲ್ಲದೂ ಶುದ್ಧವಾಗೇ ಮಾಡ್ಕೊಳ್ಳಿ, ಯಾಕೆಂದರೆ ಮಗುಗೆ ಮಾಡೋದ್ರಿಂದ ಚೆನ್ನಾಗಿ ಮಾಡಬೇಕಾಗತ್ತೆ. ಇವಾಗ ನಮಗೆ ಒಂದು ತಡೆಯುತ್ತೆ ದೊಡ್ಡವರಿಗೆ, ಮಗುಗೆ ಅಂದರೆ ನೀವು ನೀಟಾಗಿ ಮಾಡಬೇಕಾಗತ್ತೆ. ಸೊ ಅಲ್ಲಿ ಜೀರಿಗೆ ಮೆಣಸನ್ನ ಚೆನ್ನಾಗಿ ಹುರ್ಕೊಂಡ್ರು, ಅದ್ರ ಜೊತೆಗೆ ಒಂದು 10 ಬಾದಾಮಿ ತೊಗೊಂಡಿದ್ದಾರೆ. ಡ್ರೈ ಫ್ರೂಟ್ಸು ತೊಗೋಬೋದು ಜಾಸ್ತಿ, ನಾನು ಮುಂದೆ ಸಪ್ರೇಟು ಮಾಡೋಣ ಅಂತ ಇದ್ದೀನಿ ಡ್ರೈ ಫ್ರೂಟ್ಸ್ ಪುಡಿನ. ಇವಾಗ ಸದ್ಯಕ್ಕೆ ಕಮ್ಮಿ ತೊಗೊಂಡಿದ್ದೀನಿ. ಗೋಡಂಬಿ ಕೂಡ ಒಂದು 10 ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಸ್ಪಾಟು, ಬ್ಲ್ಯಾಕ್ ಸ್ಪಾಟ್ ಬರೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಏನು ಹುರ್ಕೊಂಡಿದ್ದೀವಿ, ಕಾಳುಗಳು ಮತ್ತು ಬೇಳೆಗಳು, ಅದನ್ನು ಡಿವೈಡ್ ಮಾಡಿಬಿಟ್ಟು ರಾಗಿಗೂ ಅಕ್ಕಿಗೂ ಹಾಕ್ತಾಯಿದ್ದಾರೆ, ಡಿವೈಡ್ ಮಾಡಿ ನೋಡಿ. ಮತ್ತು ಬಾದಾಮಿ ಗೋಡಂಬಿ ಏನಿದೆ 5-5 ಅಕ್ಕಿಗೆ ಮತ್ತು 5 ರಾಗಿಗೆ ಹಾಕಿದ್ದಾರೆ ಅಮ್ಮ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರಿದ ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಡಿ, ಯಾಕೆಂದರೆ ಆರದ ಮೇಲೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಬಿಸಿಲಿ ಮಾಡಿಕೊಂಡ್ರೆ ಆಗಲ್ಲ, ಬಿಸಿ ಆಗುತ್ತೆ, ಮತ್ತು ಜಾರು, ಮಿಕ್ಸಿ ಜಾರ್ ಕೂಡ ಬಿಸಿ ಬಿಸಿ ಆಗುತ್ತೆ. ಸೊ ಇಲ್ಲಿ ಚೆನ್ನಾಗಿ ತಣ್ಣಗಾಗಿದೆ ಅಂದರೆ ರೂಮ್ ಟೆಂಪ್ರೇಚರ್, ಹಾಗೆ ನಾ ಫ್ರಿಜ್ಜಿಗೇನು ಇಡಬೇಡಿ, ಹಾಗೆ ಇಡಿ, ತಣ್ಣಗಾಗತ್ತೆ. ಇಲ್ಲ ಫ್ಯಾನ್ ಕೆಳಗಾದರೂ ಇಡಿ, ಚೆನ್ನಾಗಿ ಅದು ತಣ್ಣಗಾಗಬೇಕು. ಓಕೆನಾ? ಇವಾಗ ನಾನು ಬಾದಾಮಿ ಗೋಡಂಬಿ ಏನಿದೆ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ, ರಾಗಿಗೆ ಮತ್ತು ಅಕ್ಕಿಗೆ, ಯಾಕೆಂದರೆ ಮಿಕ್ಸಿಗೆ ಚೆನ್ನಾಗಿ ತೊಗೋಬೇಕಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನೀವು ಏನಂದರೆ ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ ಆ ಥರ ಎಲ್ಲ ಹಾಕೋಬೋದು, ಬಟ್ ನಾನು ಇಲ್ಲಿ ಹಾಕಿಲ್ಲ. ಯಾಕೆ ಅಂದರೆ ನಾನು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತೀನಲ್ಲ, ಸೊ ಅದ್ರ ಜೊತೆಗೆ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಂಪಲಾಗಿ ನಾನು ಜಸ್ಟ್ ಬೇಳೆ, ರಾಗಿ, ಅಕ್ಕಿ ಹಾಕಿ ನಾನು ಮಾಡ್ತಾಯಿದ್ದೀನಿ. ಕೆಲವರು ಮಿಕ್ಸ್ ಮಾಡ್ತಾರೆ, ಬಟ್ ನನಗೆ ಸಪ್ರೇಟ್ ಇರಲಿ, ಅವಳಿಗೆ ರುಚಿ ಒಂದೊಂದು ದಿನ ಬೇರೆ ಬೇರೆ ಬರಲಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಇದು ನಾನು ಮನೆಯಲ್ಲೇ ಪುಡಿ ಮಾಡಿಕೊಂಡೆ. ಬೇಕಿದ್ದರೆ ನೀವು ಆಚೆ ಮಿಷಿನಲ್ಲಿ ಕೂಡ ಕೊಡ್ಬೋದು, ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅಲ್ಲಿ 3 kg ಅದ್ರ ಮೇಲೆ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನಿಲ್ಲಿ 2-2 ಸಲ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನುಣ್ಣಗೆ ಪೌಡ್ರು ಬರಬೇಕಲ್ವ, ಅದಕ್ಕೋಸ್ಕರ. ಹಾಗೆಯೇ ಮನೆಯಲ್ಲೇ ಜಾಲರಿ ಇರುತ್ತಲ್ಲ, ಅದರಲ್ಲಿ ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆಲಿ ಕೂಡ ತೊಗೋಬೋದು, ಬಟ್ ನಾನು ತೊಗೋತಾ ಇಲ್ಲ, ಇಲ್ಲಿ ನಾನು ಜರಡಿಲೇ ನಾನು ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಪೇಸ್ಟು ಪುಡಿ ಚೆನ್ನಾಗಿ ಬರ್ತಾ ಇತ್ತು. ಸೊ ಇದು ಚಿಕ್ಕ ಚಿಕ್ಕದು ಹೋಲ್ ಕೂಡ ಇದೆ ಇದು ಜರಡಿಲಿ, ಹಾಗಾಗಿ ಚೆನ್ನಾಗಿ ಬರ್ತಾ ಇತ್ತು. ಇದು ಹಿಟ್ಟು ಮಾಡಿದ್ಮೇಲೆ ಸ್ವಲ್ಪ ಹಾರಕ್ಕೆ ಬಿಡಿ, ತಣ್ಣಗಾದಮೇಲೆ ನೀವು ಜರಡಿ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸು ಇಲ್ಲಾಂದರೆ ಏನು ಗ್ಲಾಸ್ ಬರುತ್ತಲ್ಲ, ಗ್ಲಾಸ್ ಕಂಟೈನರು ಅದರಲ್ಲಿ ಕೂಡ ಇಟ್ಕೋಬೋದು. ಇವಾಗ ನಾನಿಲ್ಲಿ ರಾಗಿ ಕೂಡ ಒಂದ್ರಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ರಿ ಮಾಡ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸು ಬಾದಾಮಿ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಇರ್ಬೋದು, ಅದಕ್ಕೆ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಹಾರಿದ ಮೇಲೆ ಇದನ್ನು ಹಾಗೆ ಬಿಸಿಲು ಹಾಕ್ಬೇಡಿ, ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಇದನ್ನು ಚೆನ್ನಾಗಿ ಆರಿಸಿದ ಮೇಲೆ ಒಂದು ರಾಗಿ ಸರಿನ ಒಂದು ಗ್ಲಾಸ್ ಕಂಟೈನರಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ರೆಡಿ ಆಯಿತು. ರಾಗಿ ಜಾಸ್ತಿ ಮಾಡಿರೋದ್ರಿಂದ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಅದು ಎಕ್ಸ್ಟ್ರಾ. ಇದು ಡೈಲಿ ಯೂಸು ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಡಬ್ಬಿಲಿ ಹಾಕ್ಕೊಂಡಿದ್ದೀನಿ ಇದನ್ನು. ಸೊ ಬ್ಲೂ ಇರೋದು ಅಕ್ಕಿ, ಇದು ಗ್ಲಾಸಲ್ಲಿ ಇರೋದು ರಾಗಿ. ಇದನ್ನು ನಾನು ಸಪ್ರೇಟಾಗಿ ತೆಗೆದಿಡ್ತೀನಿ, ಇದು ಅದು ಖಾಲಿ ಆದಮೇಲೆ ಅದಕ್ಕೆ ಫಿಲ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ಕೊಳ್ಬೋದು, ಯಾಕೆಂದರೆ ದೊಡ್ಡದು ತೊಗೊಳೋಕ್ಕಾಗಲ್ಲ ಅಲ್ವಾ, ಚಿಕ್ಕ ಚಿಕ್ಕದಾದರೆ ಬೇಗ ಪಟಪಟ ಅಂತ ಮಾಡ್ಕೊಳ್ಬೋದು. ಹಾಗಾಗಿ ಸೊ ಇದೇ ಥರ ನೀವು ರೆಡಿ ಮಾಡ್ಕೊಳ್ಳಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಇವಾಗ ನಾನಿಲ್ಲಿ ರಾಗಿ ಸರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಅಕ್ಕಿ ಸರಿನ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ತಿಕ್ಕ ಬರಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಕ್ಕಿ ಸರಿ ತೊಗೊಂಡಿದ್ದೀನಿ. ನೀವು ಸಾಲ್ಟು ಹಾಕೋದಿದ್ದರೆ ಹಾಕ್ಬೋದು, ಬಟ್ ನಾನು ಸಾಲ್ಟ್ ಹಾಕ್ತಾ ಇಲ್ಲ, ಯಾಕೆಂದರೆ ಒಂದು ವರ್ಷದವರೆಗೂ ಸಾಲ್ಟು, ಶುಗರು, ಬೆಲ್ಲ ಏನು ಬೇಡ ಅಂತ. ಸೊ ನಾನಿಲ್ಲಿ ಫಸ್ಟು ಟೈಮ್ ಮಾಡ್ತಿರೋದ್ರಿಂದ ತುಂಬ ತೆಳುವಾಗಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನೋಡೋಣ ಅವಳು ರೆಸ್ಪಾನ್ ಹೇಗೆ ಮಾಡ್ತಾಳೆ ಅಂತ. ಒಂದು 1/2 ಸ್ಪೂನ್ ಅಷ್ಟು ರಾಗಿ ಸರಿ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಗಂಟು ಇಲ್ಲದೆ ಇರೋ ಥರ ಕಲಕಬೇಕಾಗತ್ತೆ, ಗಂಟಿದ್ದರೆ ಅವರಿಗೆ ತಿನ್ನೋಕ್ಕಾಗಲ್ಲ. ಈಗ ರಾಗಿ ಅಂಬಲಿ ಮಾಡ್ತೀರ ನೋಡಿ,
ಮುದ್ದೆಗೆಲ್ಲ. ಸೊ ಅದೇ ಥರನೇ ಅದಕ್ಕಿಂತ ಒಲೆ ಹಚ್ಚೋಕ್ಕಿಂತ ಮುಂಚೆನೆ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಬಿಸಿ ಆದರೆ ನೀರು ನೀವು ಕಲ್ಕೋದ್ರಿಂದ ಗಟ್ಟಿ ಗಂಟಾಗ್ಬಿಡುತ್ತೆ. ಸೊ ಸಪ್ರೇಟು ಬೌಲ್ ತೊಗೊಂಡು ನೀವು ಕಲಿಸ್ಕೊಂಡು ಹಾಕ್ಬೋದು. ನಾನು ಇಲ್ಲಿ ತಪ್ಪಲೆಯಲ್ಲೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಮೀಡಿಯಮ್ ಉರಿ ಅಂದರೆ ತುಂಬ ಉರಿನೂ ಬೇಡ ಕಮ್ಮಿನೂ ಬೇಡ, ಮೀಡಿಯಮ್ ಇಟ್ಕೊಂಡು ನೀವು ಚೆನ್ನಾಗಿ ಅದನ್ನು ಬೇಯಿಸ್ಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಬೇಯಬೇಕಾಗತ್ತೆ. ನೀವು ಜೀರಿಗೆ ಹಾಕಲಿಲ್ಲ ಅಂತಂದರೆ ಜೀರಿಗೆ ಪುಡಿ ಕೂಡ ಇಲ್ಲಿ ಹಾಕೋಬೋದು. ತುಂಬ ಫೈನ್ ಪುಡಿಯಾಗಿರಬೇಕು ಅಂಥದ್ದು. ನೋಡಿ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಕಲಕ್ಸ್ತಾ ಇದ್ದೀನಿ. ನೀವು ಈ ಥರ ತಿರುತ್ತಲೇ ಇರಬೇಕಾಗತ್ತೆ. ಸೊ ಇದಕ್ಕೇ ನೀವು ತುಪ್ಪ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು, ಇಲ್ಲ ಮಾಡಾದಮೇಲೆ ನೀವು ತುಪ್ಪ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಅಂಬ್ಲಿ, ಸೇಮ್ ಅಂಬ್ಲಿ ನೀವು ಹೇಗೆ ಮಾಡ್ತೀರಾ ಅದೇ ಥರ ಈ ಥರ ತೆಳು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಒಂದು 2 ಸ್ಪೂನ್ ಕೊಡಿ, ಯಾಕೆಂದರೆ ಸ್ಟಾರ್ಟಿಂಗ್ ಅಲ್ವಾ, ನೋಡೋಣ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇವಳು ದೂರಿ ಚೆನ್ನಾಗಿ ಇಷ್ಟಪಟ್ಟು ತಿಂದಳು, ರಾಗಿ ಸರಿ ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅವಳಿಗೆ ತುಪ್ಪ ಚೆನ್ನಾಗಿ ಹಿಡಿತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಊಟ ಮಾಡ್ತಾಳೆ. ಬೇಕಿದ್ರೆ ನೀವು ಸಾಲ್ಟ್ ಹಾಕ್ಕೊಳ್ಳಿ, ಸಾಲ್ಟು ಟೇಸ್ಟು ಕೊಡಬೇಕು ಅಂತಂದರೆ ಹಾಕ್ಕೊಳ್ಳಿ. ನನ್ನ ಪ್ರಕಾರ ಬೇಡ ಅಂತ ಅನ್ಕೋತೀನಿ ಒಂದು ವರ್ಷದವರೆಗೂ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮಾಡಬೇಕಾದ್ರೇ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ತೆಳು ಮಾಡಿರೋದ್ರಿಂದ ನಾನು ಇಲ್ಲಿ ತುಪ್ಪ ಆಮೇಲೆ ಹಾಕಿಲ್ಲ. ನೋಡಿ ಸ್ವಲ್ಪ ಬಟ್ಟೆನ ಹಾಕ್ಕೊಂಡು ತಿನ್ನಿಸಿ. ನನ್ನ ಸಜೆಷನ್ ಏನಂದರೆ ಟಿವಿ ಆಗಲಿ ಮೊಬೈಲ್ ಆಗಲಿ ತೋರಿಸ್ತಾ ತಿನ್ನಿಸೋದು ರೂಢಿ ಮಾಡಬೇಡಿ. ಯಾಕೆಂದರೆ ಸ್ಟಾರ್ಟಿಂಗ್ ರೂಢಿ ಮಾಡಿಬಿಟ್ರೆ ಅವರು ಅದೇ ಕಲ್ತು ಬಿಡ್ತಾರೆ. ಸೊ ಅದಕ್ಕೇ ನಾನು ಆದಷ್ಟು ಈ ಥರ ಆಚೆ ತೋರಿಸ್ಕೊಂಡು ಮತ್ತು ಮಾತಾಡಿಸ್ಕೊಂಡು ಅವಳಿಗೆ ನಗಾಡಿಸ್ಕೊಂಡು ತಿನ್ನಿಸೋಕ್ಕೆ ರೂಢಿ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ಥರ ರಾಗಿ ಸರಿ ಮತ್ತು ಅಕ್ಕಿ ಸರಿ ಮಾಡಿದೆ ಅಂತ. ಹಾಗೆ ಪಾಪ ಕೂಡ ಚೆನ್ನಾಗಿ ತಿಂತಾಳೆ, ಖುಷಿಯಾಗುತ್ತೆ ಅವಳು ತಿನ್ನಿಸೋದು. ಅವಳು ಒಂಥರ ಅದೊಂಥರ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ. ಸೊ ಈ ಥರ ಸ್ಟಾರ್ಟ್ ಮಾಡಿದ್ದೀವಿ. ನಾನು ನೆಕ್ಸ್ಟು ಏನೇನು ಅವಳಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ಫುಡ್ಡಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಹೇಗೆ ಅನ್ನಿಸ್ತು ನಿಮಗೆಲ್ಲ ಇದು ವಿಡಿಯೋ ಅಂತ ಕಮೆಂಟ್ ಮಾಡಿ, ಓಕೆನಾ? ನೀವು ಯಾವ ಥರ ಮಾಡ್ತೀರಾ, ಇವಾಗ ನೀವು ಮಾಮ್ ಇದ್ದರೆ ಯಾವ ಥರ ನೀವು ಮಾಡ್ತಾ ಇದ್ದೀರಾ ಅಂತ ನನಗೆ ತಿಳಿಸಿ. ಸೊ ನಮ್ಮ ಪಾಪಗೆ 6 ಮಂತ್ ಕಂಪ್ಲೀಟ್ ಆಗಿ ಇವಾಗ 7 ಮಂತಿಗೆ ರನ್ನಿಂಗ್ ನಡೀತಾ ಇದೆ. ಸೊ ಇವಾಗ ಒಂಥರ ಅವಳದು ಆಟಗಳು ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಅವಳಿಗೆ ಫುಡ್ ತಿನ್ನಿಸೋದೇ ಒಂದು ಖುಷಿ ಅನಿಸುತ್ತೆ. ಇಷ್ಟು ದಿನ ಬರೀ ಫೀಡಿಂಗಲ್ಲೇ ಇದ್ಲು. ಸೊ ಇವಾಗ ಸಾಲಿಡ್ ಫುಡ್ಡು ಒಂಥರ ಚೆನ್ನಾಗಿರುತ್ತೆ ಫೀಲು, ಅದೆಲ್ಲ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ, ಅನುಭವಿಸ್ಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಓಕೆನಾ? ಶೇರ್ ಮಾಡಿ. ಯಾರ್ಯಾರಿಗೆಲ್ಲ ನ್ಯೂಲಿ ಮಾಮ್ ಇರ್ತಾರೆ, ಕೆಲವ್ರಿಗೆ ಗೊತ್ತಾಗಲ್ಲ, ಮನೇಲಿ ದೊಡ್ಡವ್ರು ಇರಲ್ಲ, ಅವ್ರಿಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಓಕೆನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.